ಅದಕ್ಕೆ ನಾನು ಯಾಕೆ ಹೇಳ್ತಿದ್ದೀನಿ ಗೊತ್ತಾಗಲ್ಲ ಸರ್. ಈಗ ನೀವು ಅಷ್ಟೇ, ಇವತ್ತೇನೋ ಒಂದು ಕೇಸ್ ಬಿತ್ತು ನಿಮ್ಮ ಮೇಲೆ, ನೀವು ಆಟೋ ಬಿಟ್ಟು ಅವತ್ತು ಸಂಪಾದನೆ ಬಿಟ್ಟು ಕೋರ್ಟಲ್ಲಿ ಹೋಗಿ ನಿಂತ್ಕೊಂಡ್ರೆ ಯಾರೋ ರಾಜಕಾರಣಿಗಳು ಸರ್, ದಯವಿಟ್ಟು ಎಲ್ರಿಗೂ ಹೇಳ್ತೀನಿ ನೋಡಿ, ನಾನು ನಿಮಗೊಂದು ನಿಮ್ಮ ಅಣ್ಣನಾಗೊಂದು ಮಾತು ಹೇಳ್ತೀನಿ, ನೀವು ಸುಧಾಕರ್ಗೂ ಜೈ ಅನ್ಬೇಡಿ, ಪ್ರದೀಪ್ ಈಶ್ವರ್ಗೂ ಜೈ ಅನ್ಬೇಡಿ, ಎಲ್ಲರೂ ನಾವು ಸ್ವಾರ್ಥಿಗಳೇ. ನಿಮ್ಮ ಹೆಂಡತಿ ಮಕ್ಕಳ ಭವಿಷ್ಯ ನೋಡಿ ಜೀವನದಲ್ಲಿ ಫಸ್ಟ್. ಸುಧಾಕರ್ ನಂಬ್ಕೊಂಡು ಹೋಗ್ಬೇಡಿ, ಪ್ರದೀಪ್ ಈಶ್ವರ್ ನಂಬ್ಕೊಂಡು ಬರಬೇಡಿ, ನಾಳೆ ಸಫರ್ ಆಗೋದು ನೀವು. ಸುಧಾಕರ್ ಸದಾಶಿವನಗರದಲ್ಲಿ ಚೆನ್ನಾಗಿರ್ತಾನೆ, ನಾನು ಇನ್ನು ನನ್ನ ಮನೇಲಿ ನಾನು ನೆಮ್ಮದಿಯಾಗೇ ಇರ್ತೀನಿ, ನೀವು ಸಫರ್ ಆಗಬೇಡಿ. ನಾನು ಒಬ್ಬ ಲೀಡ್ರಿಂದ ಹೋಗಿ ಸಫರ್ ಆದೆ 5 ವರ್ಷ, ಇಲ್ಲಿ ಯಾವನು ಆಗಲ್ಲ ಅಣ್ಣ. ನಾನು ನೋಡಿ, ನಾನು ಸ್ವಾರ್ಥ ರಾಜಕಾರಣ ಮಾಡ್ತಿಲ್ಲ. ನಿಮಗೆ ಪ್ರದೀಪ್ ಮೇಲೆ ಪ್ರೀತಿ ಇದೆಯಾ? ನಾಳೆ ಒಂದು 4 ಜನಕ್ಕೆ ಕೇಳಿ, ಒಳ್ಳೆ ಹುಡುಗ ಹಾಕ್ರಿ ಓಟಿ ಅಲ್ಲಿ, ಪ್ರೀತಿ ಇದ್ರೆ ಹಾಕ್ಸಿ. ಸುಮ್ಮನೆ ಪ್ರದೀಪ್ ಹಿಂದೆ ಬಂದು ಪ್ರದೀಪ್ಗೋಸ್ಕರ ಏನು ಮಾಡಬೇಡಿ. ಯಾಕೆಂದರೆ ನೋಡಿ, ಕಿತ್ತಾಡಿದ್ರು ಯಾರು ಕೇಸ್ ಹಾಕ್ಸ್ಕೊಳ್ಳೋರು? ನಾನಾ? ಸುಧಾಕರ್ ಎ ಸಿ ರೂಮಲ್ಲಿ ಇರ್ತಾರೆ, ಎ ಸಿ ಮನೆಯಲ್ಲಿ ಇರ್ತಾರೆ, 5-ಸ್ಟಾರ್ ಹೋಟ್ಲಲ್ಲಿ ಇರ್ತಾರೆ, ಸ್ವಲ್ಪ ಬೇಜಾರಾದರೆ ಲಂಡನ್ ಗೊಳ್ತೋಗ್ತಾರೆ ಅವರು. ನೀವೆಲ್ಲಿ ಹೋಗ್ತೀರಾ? ನಂದಿಗೆ ಹಣಗೂರು ಜೈಲಿಗೆ ಹೋಗ್ಬೇಕಷ್ಟೇ, ನಂದಿಗೆ ಹೋಗ್ತಾರ? ಹಾಂ ಹಾಂ, ಏನು ಮೆಸ್ ಮಾಡೋದು? ಓ, ಆರ್ ಟಿ ಓ ಆಫೀಸ್ಗೆ. ಇನ್ನೇನು ಮಾಡೋದು? ಬಟ್ ನಾನು ಹೇಳೋದಿಷ್ಟೇ ಸರ್, ಈಗೆಲ್ಲ ನಮ್ಮ ಟೀಮ್ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಸರ್, ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೀನಿ ಸರ್. ನನಗೂ ತಂದೆ ತಾಯಿ ಇಲ್ಲ, ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಸ್ಯೂಸೈಡ್ ಮಾಡ್ಕೊಂಡು ತೀರ್ಕೊಂಡ್ರು. ನಾನೇನೋ ಕಷ್ಟಪಟ್ಟು ಸರ್, ನಾನು 5 ವರ್ಷದಿಂದೇನೋ ಏನೋ ಬದಲಿಸ್ಬೇಕು ಅಂತ ಸರ್, ನಾನು ಎಲ್ಲರನ್ನೂ ಎದುರಾಕ್ಕೊಂಡಿದ್ದು. ಬಟ್ ನನಗೆ ಗೊತ್ತಿತ್ತು ಸರ್, ಈಗ ಬಂದಿದ್ದೀನಿ, ಒಂದು ಅವಕಾಶ ಸಿಕ್ಕಿದೆ, ಆದಷ್ಟು ಬದಲಾವಣೆ ಮಾಡ್ತೀನಿ. ನೀವು ನೋಡಿ, ಒಂದೇ ತಿಂಗಳಿಗೆ ಮಾಡಿಬಿಡಿ ಅಂದರೆ ಆಗಲ್ಲ. ನೋಡಿ, ನಾನೇನೋ ಒಂದು ಸಣ್ಣ ಡಿಸಿಷನ್ ತೊಗೊಂಡಿದ್ದಕ್ಕೆ ಯಾವ ಥರ ತಿರುಗಿ ಬಿದ್ದಿದ್ದಾರೆ. ಓ, 2 ದಿನದಿಂದ ಬೈದಿದ್ದು ಬೈದಿದ್ದೆ, ಟಿವಿಯಲ್ಲಿ ಯಾವ್ದು ಹಾಕಿದ್ರು ನಾನೇ. ನಾನು ಚಿಕ್ಕಬಳ್ಳಾಪುರನ ಸಿಂಗಪುರ ಎಲ್ಲ ಮಾಡಲ್ಲ, ಚಿಕ್ಕಬಳ್ಳಾಪುರ ಮಾಡ್ತೀನಿ ಅಷ್ಟೇ. ಇಲ್ಲಿ ಚಿಕ್ಕಬಳ್ಳಾಪುರ ಮಾಡೋಕ್ಕೆ ಇನ್ನು 10 ವರ್ಷ ಬೇಕಿದ್ದನ್ನ. ಬಟ್ ಈಗ ಫಂಡ್ ತರ್ತಿದ್ದೀನಿ ಸರ್ಕಾರದಿಂದ, ನಮ್ಮ ಪಕ್ಷದ ಗ್ಯಾರಂಟಿಗಳು, ಪ್ರತಿ ಗೃಹಿಣಿಗೆ 2,000 ರೂಪಾಯಿ ತಿಂಗಳಿಗೆ, ಇನ್ನೆರಡು ತಿಂಗಳಿಂದ ಅಕ್ಕಿ ಕೊಡ್ತೀವಿ, ನಿಮ್ಮ ಜೊತೆ ನಾವು ನಿಲ್ತೀವಿ, ನಾನು ಪ್ರಾಮಾಣಿಕವಾಗಿರ್ತೀನಿ, ನಿಮ್ಮ ವಾರ್ಡ್ಗೆ ನಾನು ಬರ್ತೀನಿ, ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ, ನಿಮ್ಮ ಮನೆ ಹತ್ರ ಬರ್ತೀನಿ, ನಿಮ್ದೇನೇ ಕಷ್ಟ ಇದ್ರು ನನಗೆ ಹೇಳಿ. ಮಧ್ಯವರ್ತಿಗಳನ್ನ ಅವಲಂಬಿಸ್ಬೇಡಿ, ನೀವು ಯಾರಿಗೂ ದುಡ್ಡು ಕೊಡಬೇಡಿ, ನಿಮಗೇನೇ ಪ್ರಾಬ್ಲಮ್ ಇದ್ರು ನನಗೆ ಹೇಳಿ, ನಾನು ಸಾಲ್ವ್ ಮಾಡ್ತೀನಿ, ಮತ್ತೆ ನಿಮ್ಮೆಲ್ಲರ ಪರವಾಗಿ ನಾನು ನಿಲ್ತೀನಿ.